ಹಾಯ್ ಸ್ಟ್ರೆಂಡ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಕ್ಲಾಸ್ ಓಕೆ ಚಿಲ್ಡ್ರನ್ ಇನ್ ಲಾಸ್ಟ್ ಕ್ಲಾಸಲ್ಲಿ ನಾವು ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಲೆಸನ್ದು ಒಕಾಬಲರಿ ಮತ್ತು ಲ್ಯಾಂಗ್ವೇಜ್ ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದ್ವಿ ಅಲ್ವಾ ಇವತ್ತಿನ ಕ್ಲಾಸಲ್ಲಿ ಕ್ವೆಶನ್ ಅಂಡ್ ಆನ್ಸರ್ ನಾನು ಹೇಳಿದೆ ನಿಮಗೆ ಕಂಪ್ರೆಹೆನ್ಷನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಕ್ವೆಶನ್ ಅಂಡ್ ಆನ್ಸರ್ನ ನೋಡ್ತಾ ಹೋಗೋಣ ಓಕೆ ಲಿಸನ್ ಕೇರ್ಫುಲ್ಲಿ ಫಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಏಟ್ ಇದು ಫಸ್ಟು ತ್ರೀ ಮತ್ತು ಟೂ ಆರ್ ತ್ರೀ ಸೆಂಟೆನ್ಸಸ್ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು ಇದು ಕ್ವೆಶನ್ ಆ್ಯಂಡ್ ಆನ್ಸರ್ ನೋಡಿ ಫಸ್ಟ್ ಕ್ವಶನ್ ವೇ ಡಿಡ್ ಪ್ರೇಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಲೀವ್ ಪ್ರೇಮ್ ಮತ್ತು ಅವನ ಫ್ಯಾಮಿಲಿ ಎಲ್ಲಿ ವಾಸವಾಗಿತ್ತು ಎಲ್ಲಿ ವಾಸವಾಗಿದ್ದರು ಪ್ರೇಮ್ ಆ್ಯಂಡ್ ಈಸ್ ಫ್ಯಾಮಿಲಿ ಲಿವ್ಡ್ ಎ ಸ್ಮಾಲ್ ವಿಲೇಜ್ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಹಳ್ಳಿ ಎಲ್ಲಿ ನಿಯರ್ ಬಂಡೀಪುರ್ ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ ಇದೆಯಲ್ಲ ಅದರ ಹತ್ರ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ದರು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವೆಶನ್ ವೈ ವಾಸ್ ಪ್ರೇಮ್ ಸ್ಯಾಡ್ ಪ್ರೇಮ ಒಂದಿನ ಏನು ತುಂಬ ಸ್ಯಾಡ್ ಆಗಿರ್ತಾನಲ್ವಾ ದುಃಖದಿಂದ ಕೂತಿರ್ತಾನಲ್ವ ಯಾಕೆ ಅಂತ ಕ್ವೆಶನ್ ಆನ್ಸರ್ ಪ್ರೇಮ್ ಹರ್ಡ್ ದಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್ ನೋಡಿ ಅವನು ಏನು ಒಂದಿನ ಏನು ಮಾಡ್ತಾನೆ ಅವನು ಏನನ್ನ ಕೇಳಿಸ್ಕೊಳ್ತಾನೆ ಅಂತಂದರೆ ಅಲ್ಲಿ ಕಾಡಲ್ಲಿ ಮರಗಳನ್ನ ಕಡಿಯಲಾಗತ್ತೆ ಅಥವಾ ಕಡಿತಾ ಇದ್ದಾರೆ ಅನ್ನೋದ ವಿಷಯವನ್ನು ಅವ್ನು ಕಿವಿಗೆ ಬೀಳತ್ತೆ ಅಥವಾ ಆ ವಿಷಯನ ಕೇಳಿಸ್ಕೊಂಡು ಸೊ ಹಿ ವಾಸ್ ಸ್ಯಾಡ್ ಅದರಿಂದ ಅವನು ತುಂಬ ದುಃಖದಿಂದ ಕೂತಿರ್ತಾನೆ ಅಥವಾ ದುಃಖದಿಂದ ಕೂಡಿರ್ತಾನೆ ಅಂತ ನೆಕ್ಸ್ಟ್ ಥರ್ಡ್ ಒನ್ ವಾಟ್ ಇಟ್ ಪ್ರೇಮ್ ಆ್ಯಂಡ್ ಹಿಸ್ ಫ್ರೆಂಡ್ ನಜ್ರೀನ್ ಡೂ ಟು ಸಾಲ್ವ್ ದ ಪ್ರಾಬ್ಲಮ್ ಈಗ ಅವರಿಗೆ ಪ್ರಾಬ್ಲಮ್ ಏನು ಇದ್ದಿದ್ದು ಅಂತಂದರೆ ಇಲ್ಲಿ ಮರಗಳನ್ನ ಕಡಿತಿದ್ದಾರೆ ಅಂತ ಅವ್ನು ಕೇಳಿಸ್ಕೊಂಡಲ್ಲ ಅದು ಪ್ರಾಬ್ಲಮ್ ಅವ್ರಿಗೆ ಓಕೆ ಅದನ್ನು ಅವ್ನ ಫ್ರೆಂಡ್ಸ್ ಪ್ರೇಮ್ ಫ್ರೆಂಡ್ ಯಾರು ಹೇಳಿ ಅಲ್ವಾ ಅವರಿಬ್ರು ಅದನ್ನು ಆ ಪ್ರಾಬ್ಲಮ್ ಸಹ ಸಾಲ್ವ್ ಮಾಡೋದಕ್ಕೆ ಏನು ಮಾಡಿದ್ರು ಅಂತ ಪ್ರೇಮ್ ಆ್ಯಂಡ್ ಹಿಸ್ ಫ್ರೆಂಡ್ ವಾಂಟೆಡ್ ಟು ಅಪೀಲ್ ದ ಅಥಾರಿಟೀಸ್ ಕನ್ಸರ್ನ್ ಟು ಸ್ಟಾಪ್ ದ ಕಟಿಂಗ್ ಡೌನ್ ಆಫ್ ಟ್ರೀಸ್ ಆ ಏನು ಮರ ಗಿಡಗಳನ್ನು ಕಡಿಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಪೀಲ್ ಮಾಡ್ತಾರೆ ಅಂದರೆ ಮನವಿನ ಸಲ್ಲಿಸ್ತಾರೆ ಮರವನ್ನು ಕಡಿಬೇಡಿ ಅನ್ನೋ ಥರ ಮನವಿನ ಏನು ಮಾಡ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿನ ಸಲ್ಲಿಸ್ತಾರೆ ನೆಕ್ಸ್ಟ್ ಫೋರ್ತ್ ವೆನ್ ಹೋಮ್ ಡಿಡ್ ದೇ ರೈಟ್ ದ ಲೆಟರ್ ಟು ಅವರು ಯಾರಿಗೆ ಲೆಟರನ್ನು ಬರೀತಾರೆ ಯಾರಿಗೆ ಬರೀತಾರೆ ದೇ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ ಗ್ರಾಮಸಭಾ ಅಧ್ಯಕ್ಷರಿಗೆ ಏನು ಮಾಡ್ತಾರೋರು ಲೆಟರನ್ನು ಬರೀತಾರೆ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ವಾಟ್ ವಾಸ್ ದ ಕಂಪ್ಲೇಂಟ್ ಅಬೌಟ್ ಅವರಲ್ಲಿ ಒಂದು ಕಂಪ್ಲೇಂಟ್ ಕೊಟ್ರಲ್ವಾ ಅದು ಯಾವುದ್ರ ಬಗ್ಗೆ ಆಗಿತ್ತು ಅಂತ ನೋಡಿ ದ ಕಂಪ್ಲೇಂಟ್ ಅಬೌಟ್ ಡು ನಾಟ್ ಕಟ್ಟಿಂಗ್ ಟ್ರೀಸ್ ಇನ್ ದ ಫಾರೆಸ್ಟ್ ಏನಂತ ದೂರು ಕೊಟ್ಟಿರ್ತಾರೆ ಕಂಪ್ಲೇಂಟ್ ಅಂದರೆ ದೂರು ಏನಂತ ಕೊಟ್ಟಿರ್ತಾರೆ ಅಂತಂದರೆ ಡು ನಾಟ್ ಕಟ್ಟಿಂಗ್ ಟ್ರೀಸ್ ಇನ್ ದ ಫಾರೆಸ್ಟ್ ಫಾರೆಸ್ಟಲ್ಲಿ ಮರಗಳನ್ನು ಕಡಿಬೇಡಿ ಕಡಿಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು ದೂರನ್ನು ದಾಖಲಿಸ್ತಾರೆ ಅಥವಾ ದೂರ ಕೊಡ್ತಾರೆ ನೆಕ್ಸ್ಟ್ ಕ್ವೆಶನ್ ಸಿಕ್ಸ್ತ್ ಒನ್ ಹೂ ಸೈನ್ ಇಡ್ ದ ಕಂಪ್ಲೇಂಟ್ ಆ ಕಂಪ್ಲೇಂಟ್ ಕೊಡ್ತಾರಲ್ವಾ ಅದರಲ್ಲಿ ಯಾರ್ಯಾರೆಲ್ಲ ಸೈನ್ ಮಾಡ್ತಾರೆ ಅಂತ ನೋಡಿ ಯಾರ್ಯಾರು ಸೈನ್ ಮಾಡ್ತಾರೆ ಪ್ರೇಮ್ ಪೇರೆಂಟ್ಸ್ ಆ್ಯಂಡ್ ದೇರ್ ಫ್ರೆಂಡ್ಸ್ ಟು ಸೈನ್ ಇಟ್ ಪ್ರೇಮ್ ಪೇರೆಂಟ್ಸು ಮತ್ತು ಅವ್ನ ಫ್ರೆಂಡ್ಸು ಸೈನ್ ಮಾಡ್ತಾರೆ ಇಟ್ ಆಲ್ಸೋ ಟು ಸೈನ್ ಇಡ್ ಆಫ್ ಮತ್ತು ಹಾಗೂ ಯಾರ್ಯಾರು ಸೈನ್ ತೊಗೊಳ್ತಾರೆ ಅಂತಂದರೆ ದ ಪೀಪಲ್ ಇನ್ ದ ಲೋಕಲ್ ಕಮ್ಯುನಿಟಿ ಅಲ್ಲೇ ಒಂದು ಲೋಕಲ್ ಕಮ್ಯುನಿಟಿ ಲೋಕಲ್ ಏರಿಯಾ ಏನಿರುತ್ತಲ್ಲ ಆ ಸಮುದಾಯ ಅಲ್ಲಿನ ಜನಗಳದ್ದು ಸೈನ್ ತೊಗೊಳ್ತಾರೆ ಆ್ಯಂಡ್ ದೋಸ್ ರೆಸಿಡೆಂಗ್ ಇನ್ ನಿಯರ್ ಬೈ ವಿಲೇಜ್ ಅಲ್ಲೇ ಅಕ್ಕಪಕ್ಕದಲ್ಲಿ ವಿಲೇಜರ್ಸ್ ಏನಿರ್ತಾರಲ್ವ ಅವರಿಂದ ಕೂಡ ಏನು ಮಾಡ್ತಾರೆ ಸೈನನ್ನು ತಗೊಳ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಸೆವೆಂತ್ ಒನ್ ವಾಟ್ ಡೀಡ್ ದ ಪ್ರೆಸಿಡೆಂಟ್ ಆಫ್ ಇದು ಪ್ರೆಸಿಡೆಂಟ್ ಪಿ ಆರ್ ಎಸ್ ಐ ಡಿ ಎನ್ ಟಿ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ ರೈಟ್ ಬ್ಯಾಕ್ ಟು ಪ್ರೇಮ್ ಇವನು ಪ್ರೇಮ್ ಪ್ರೆಸಿಡೆಂಟ್ ಆಫ್ ಗ್ರಾಮಸಭೆಗೆ ಲೆಟರ್ ಬರೀತಾನಲ್ವಾ ಹಾಂ ಮರಗಳನ್ನ ಕಾಡಲ್ಲಿ ಕಟ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿ ಪ್ರೆಸಿಡೆಂಟ್ ಆಫ್ ಗ್ರಾಮ ಲೆಟರ್ ಬರೀತಾನಲ್ಲ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬರತ್ತಲ್ವ ಅದು ರಿಪ್ಲೈ ಏನಂತ ಬರೆದಿರ್ತಾರೆ ಅಂತ ಕ್ವಶನ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರೈಟ್ ಬ್ಯಾಕ್ ಟು ಪ್ರೇಮ್ ನೋಡಿ ಅವರು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ರೈಟ್ ಬ್ಯಾಕ್ ಟು ಪ್ರೇಮ್ ಏನಂತ ವಾಪಸ್ ರಿಪ್ಲೈ ಬರೀತಾರೆ ಅಂದರೆ ಇವರ್ ರಿಕ್ವೆಸ್ಟ್ ಫಾರ್ ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ದ ಫಾರೆಸ್ಟ್ ಆ್ಯಸ್ ಬೀನ್ ಅಕ್ಸೆಪ್ಟೆಡ್ ನೋಡಿ ನೀವು ಏನಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಲ್ಲ ಮರಗಳನ್ನ ಕಾಡಲ್ಲಿ ಮರಗಳನ್ನು ಕಡಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಲ್ಲ ಅದನ್ನು ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಅದನ್ನು ನಾವು ಏನು ಮಾಡ್ತಿದ್ದೀವಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಅದನ್ನು ಒಪ್ಕೊಳ್ತಾ ಇದ್ದೀವಿ ಮತ್ತು ವಿ ಹ್ಯಾವ್ ಡಿಸೈಡೆಡ್ ನಾವು ಮತ್ತೆ ನಿರ್ಧಾರ ಮಾಡಿದ್ದೀವಿ ಏನಂತ ನಿರ್ಧಾರ ಮಾಡಿದ್ದೀವಿ ಅಂದರೆ ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ಮತ್ತು ನಾವು ಫಾರೆಸ್ಟಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮರಗಳನ್ನು ಕಡಿಬಾರ್ದು ಅಂತ ಕೂಡ ಏನು ಮಾಡಿದ್ದೀವಿ ನಿರ್ಧಾರ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಅವನಿಗೆ ರಿಪ್ಲೈ ಬರುತ್ತೆ ಓಕೆ ನೆಕ್ಸ್ಟ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಫೋರ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚ್ ಇವು ಏನಂತಂದರೆ ಫೋರ್ ಟು ಸಿಕ್ಸ್ ಸೆಂಟೆನ್ಸ್ ಫಸ್ಟು ನೀವು ನನಗೆ ಫಸ್ಟ್ ಓದಿದ್ನಲ್ಲ ಅದು ಎರಡು ಮೂರು ವಾಕ್ಯದು ಇದು ನಾಲ್ಕರಿಂದ ಆರು ವಾಕ್ಯ ನಾಲ್ಕು ಅಥವಾ ಐದು ವಾಕ್ಯ ಆರು ವಾಕ್ಯ ಆಗಿರ್ಬೋದು ಫೈವ್ ಫೋರ್ ಸಿಕ್ಸ್ ಸೆಂಟೆನ್ಸಸ್ ಮಾಡೋದಾಗಿರ್ಬೋದು ಏನು ಮಾಡಬೇಕಿದೋ ಅದೇ ಕ್ವೆಶನ ಆನ್ಸರ್ ಫಸ್ಟ್ ಕ್ವೆಶನ್ಸ್ ಫಸ್ಟ್ ಕ್ವಶನ್ ಡಿಸ್ಕ್ರೈಬ್ ಪ್ರೇಮ್ಸ್ ಲವ್ ಫಾರ್ ಫಾರೆಸ್ಟ್ ಆ್ಯಂಡ್ ದ ಅನಿಮಲ್ಸ್ ಇಲ್ಲಿ ಪ್ರೇಮು ಪ್ರಾಣಿ ಮತ್ತು ಏನು ಫಾರೆಸ್ಟ್ ಆ್ಯಂಡ್ ದ ಅನಿಮಲ್ಸ್ ಪ್ರಾಣಿಗಳ ಬಗ್ಗೆ ಮತ್ತು ಕಾಡಿನ ಬಗ್ಗೆ ಅವನಿಗೆ ತುಂಬ ಪ್ರೀತಿ ಇತ್ತು ಅಂತ ಈ ಲೆಸನಲ್ಲಿ ಹೇಳಿದಾರಲ್ವಾ ಹಾಗಿದ್ರೆ ಅದು ಹೇಗಿತ್ತು ಅನ್ನೋದನ್ನ ಡಿಸ್ಕ್ರೈಬ್ ಮಾಡಿ ಡಿಸ್ಕ್ರೈಬ್ ಅಂತಂದರೆ ವಿವರಣೆ ವಿವರಿಸ್ರಿ ಪ್ರೇಮ್ಗೆ ಪ್ರಾಣಿಗಳಂದರೆ ಮತ್ತು ಕಾಡಂದರೆ ಎಷ್ಟು ಇಷ್ಟ ಅಥ್ವಾ ಅವನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅನ್ನೋದನ್ನು ವಿವರಿಸ್ರಿ ಅಂತ ಏನು ಮಾಡ್ತೀರ ಕ್ವಶನ್ ಕೇಳಿದ್ದಾರೆ ಇಲ್ಲಿ ನೋಡಿ ಪ್ರೇಮ್ ಲವ್ಡ್ ಟ್ರೀಸ್ ಬರ್ಡ್ಸ್ ಅನಿಮಲ್ಸ್ ಆ್ಯಂಡ್ ಫ್ಲವರ್ಸ್ ಪ್ರೇಮ್ ಏನು ಮಾಡ್ತಾನೆ ಪ್ರೇಮ್ಗೆ ಏನೇನಂದರೆ ಇಷ್ಟ ಮರಗಳು ಮತ್ತು ಪಕ್ಷಿಗಳು ಪ್ರಾಣಿಗಳು ಮತ್ತು ಫ್ಲವರ್ಸ್ ಅಂತಂದರೆ ತುಂಬಾ ಅವನಿಗೆ ಇಷ್ಟಪಡ್ತಾ ಇದ್ದ ಆ್ಯಂಡ್ ಆಲ್ಸೋ ಫ್ರೆಂಡ್ಲಿ ವಿತ್ ದಮ್ ಇನ್ ದ ಫಾರೆಸ್ಟ್ ಮತ್ತು ಅವುಗಳ ಜೊತೆ ಅವನು ತುಂಬ ಫ್ರೆಂಡ್ಲಿಯಾಗೂ ಇದ್ದ ಅಲ್ವಾ ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಎಲ್ಲ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಹಿ ಫ್ರೆಂಡ್ಲಿ ವಿತ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆಲ್ಸೋ ನೆಕ್ಸ್ಟ್ ಒನ್ ಡೇ ಈ ಹರ್ಡ್ ದಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್ ಒಂದಿನ ಅವನಿಗೆ ಏನಂತ ಅಂತ ಅಂದರೆ ಅವನೊಂದು ವಿಷಯ ಕೇಳಿಸ್ಕೊಳ್ತಾನೆ ಏನದು ಫಾರೆಸ್ಟಲ್ಲಿರುವಂತಹ ಮರಗಳನ್ನೆಲ್ಲ ಏನು ಮಾಡ್ತಿದ್ದಾರೆ ಕಡಿತಿದ್ದಾರೆ ಅನ್ನೋ ವಿಷಯನ ಅವನು ಕೇಳಿಸ್ಕೊಳ್ತಾನೆ ಸೋ ಅದರಿಂದ ಅವನು ಹಿ ಡಿಸೈಡೆಡ್ ಟು ಸ್ಟಾಪ್ ಇಟ್ ಇದನ್ನು ನಾನು ಏನು ಮಾಡಬೇಕು ಸ್ಟಾಪ್ ಮಾಡಲೇಬೇಕು ಈ ಮರ ಕಡಿಯೋದನ್ನು ಏನು ಮಾಡಬೇಕು ಸ್ಟಾಪ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾನೆ ಆ್ಯಂಡ್ ರೋಟ್ಗೆ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಮತ್ತು ಆ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಏನಿರ್ತಾರಲ್ಲ ಗ್ರಾಮ ಸಭೆಯ ಅಧ್ಯಕ್ಷರು ಅವ್ರಿಗೇನು ಮಾಡ್ತಾನೆ ಲೆಟರ್ನ ಬರೀತಾನೆ ಆ್ಯಸ್ ಸುನ್ ಆ್ಯಸ್ ಈ ಗಾಟ್ ಇಯರ್ ರಿಪ್ಲೈ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ ಮತ್ತು ಮತ್ತೆ ಅವನು ಆದಷ್ಟು ಬೇಗ ಅವನು ಆ ಪ್ರೆಸಿಡೆಂಟ್ ಆಫ್ ಗ್ರಾಮಸಭಾ ಇರ್ತಾರಲ್ವ ಗ್ರಾಮ ಪಂಚಾಯಿತಿಯ ಏನು ಅಧ್ಯಕ್ಷರು ಅವರಿಂದ ರಿಪ್ಲೈ ಕೂಡ ಅವನಿಗೆ ಬರುತ್ತೆ ಏನಂತ ವಿ ಹ್ಯಾವ್ ಡಿಸೈಡೆಡ್ ನಾಟ್ ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ನಾವು ಕಾಡಲ್ಲಿ ಮರ ಗಿಡಗಳನ್ನ ಕಡಿಯೋದಿಲ್ಲ ಅಂತ ನಿರ್ಧಾರ ಮಾಡಿದ್ದೀವಿ ಅಂತ ರಿಪ್ಲೈ ಬರುತ್ತೆ ಅಟ್ ಲಾಸ್ಟ್ ಪ್ರೇಮ್ ವಾಸ್ ವೆರಿ ಹ್ಯಾಪಿ ಇದರಿಂದ ಅವನಿಗೆ ಕೊನೆಗೆ ತುಂಬಾ ಖುಷಿಯಾಗತ್ತೆ ಈ ರೀತಿಯಾಗಿ ಅವನಿಗೆ ಫಾರೆಸ್ಟು ಮತ್ತು ಅನಿಮಲ್ಸ್ ಅಂದರೆ ಪ್ರೀತಿನ ಏನು ಮಾಡಿರ್ತಾನೆ ಅವನು ಇಟ್ಕೊಂಡಿರ್ತಾನೆ ಓಕೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವೆಶನ್ ವಾಟ್ ಡು ಯು ಲರ್ನ್ ಫ್ರಮ್ ದಿಸ್ ಲೆಸನ್ ಈ ಲೆಸನ್ನಿಂದ ನೀವು ಏನನ್ನು ತಿಳ್ಕೊಳ್ತೀರಿ ಅಂತ ಕ್ವೆಶನ್ ಎಷ್ಟೊಂದು ವಿಷಯ ಇದೆ ಅಲ್ವಾ ಮಕ್ಕಳೇ ಈ ಲೆಸನಿಂದ ತಿಳ್ಕೊಳ್ಳೋದು ನೋಡಿ ಅವನು ಕೂಡ ಚಿಕ್ಕ ಹುಡುಗ ಆದರೂ ಕೂಡ ಅವನಿಗೆ ಪ್ರಾಣಿ ಪಕ್ಷಿಗಳಂತಂದರೆ ಎಷ್ಟೊಂದು ಪ್ರೀತಿ ಇರುತ್ತೆ ಮತ್ತು ಕಾಡಿನ ಬಗ್ಗೆ ಎಷ್ಟೊಂದು ಕನ್ಸರ್ನ್ ಇರುತ್ತೆ ಅವನಿಗೆ ಈ ಲೆಸನಿಂದ ನೀವೇ ಏನನ್ನ ತಿಳ್ಕೊಂಡಿದ್ದೀರಿ ಅನ್ನೋದು ಕ್ವೆಶನ್ ವಿ ಹ್ಯಾವ್ ಟು ಲವ್ ದ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ನಾವು ಪ್ರಾಣಿ ಮತ್ತು ಪಕ್ಷಿಗಳನ್ನು ಪ್ರೀತಿಸಬೇಕು ವಿ ಲರ್ನ್ ದ್ಯಾಟ್ ವಿ ಶುಡ್ ನಾಟ್ ಕಟ್ ಟ್ರೀಸ್ ಇನ್ ದ ಫಾರೆಸ್ಟ್ ಮತ್ತು ನಾವೇನು ಕಲ್ತ್ವಿ ಅಂತಂದರೆ ಫಾರೆಸ್ಟಲ್ಲಿರುವಂಥ ಮರಗಿಡಗಳನ್ನು ಕಡಿಬಾರ್ದು ಅಂತ ಆ್ಯಂಡ್ ಮತ್ತು ಆ್ಯಂಡ್ ವಿ ಹ್ಯಾವ್ ಟು ಸೇವ್ ದ ಫಾರೆಸ್ಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಮತ್ತು ನಾವು ಕಾಡನ್ನು ಪ್ರಾಣಿಗಳನ್ನು ಪಕ್ಷಿಗಳನ್ನು ಸೇವ್ ರಕ್ಷಣೆ ಮಾಡಬೇಕು ಅನ್ನೋದನ್ನು ಈ ಒಂದು ಪಾಠದಲ್ಲಿ ತಿಳ್ಕೊಂಡ್ವಿ ಅನ್ನೋದು ಈ ಕ್ವಶನಿನ ಅರ್ಥ ಓಕೆ ನೋಡಿ ಮಕ್ಕಳೇ ಇಲ್ಲಿ ಸೆಕೆಂಡ್ ಒನ್ ಇದೆ ಅಲ್ಲ ಸೆಕೆಂಡ್ ಕ್ವೆಶನ್ನು ಹೌ ಹೌ ಡಿಡ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಪ್ರೇಮ್ ಇಲ್ಲಿ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ ಇದ್ರಲ್ಲ ಅವನಿಗೆ ಅವನು ರಿಕ್ವೆಸ್ಟ್ ಮಾಡಿ ಲೆಟರ್ ಬರೆದಾಗ ಅವನಿಗೊಂದು ರಿಪ್ಲೈ ಮಾಡಿ ಅವನ್ನ ಪ್ರೇಝ್ ಅಂತಂದರೆ ಅವನ್ನ ಹೊಗಳುತ್ತಾರಲ್ವಾ ಏನಂತ ಹೊಗಳಿದ್ರು ಅನ್ನೋದು ಕ್ವಶನ್ ನಾನು ಇದನ್ನು ಬರ್ಸಿಲ್ಲ ಯಾಕೆ ಬರ್ಸಿಲ್ಲ ಅಂದರೆ ಇಲ್ಲಿ ನೋಡಿ ಅದಕ್ಕೆ ಆನ್ಸರ್ ಇದು ಬರುತ್ತೆ ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ದ ನೇಚರ್ ಯು ಅರ್ ರಿಕ್ವೆಸ್ಟ್ ಫಾರ್ ನಾಟ್ ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ದ ಫಾರೆಸ್ಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ವಿ ಹ್ಯಾವ್ ಡಿಸೈಡೆಡ್ ಟು ನಾಟ್ ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ಅಂತ ಬರುತ್ತೆ ಇಲ್ಲಿ ಏನಂತಂದರೆ ಇದು ಇದರಲ್ಲಿ ಹೆಚ್ಚು ಕ್ವಶನ್ ಆಡ ಆನ್ಸರಲ್ಲಿ ಬರೀ ಏನೋ ನಾ ಡು ನಾಟ್ ಕಟಿಂಗ್ ಡೌನ್ ದ ಟ್ರೀಸ್ ಇದೇ ಬಂದಿದೆ ಅಂದರೆ ಸೇಮ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಇದನ್ನು ಬರ್ಸಿಲ್ಲ ಯಾಕೆಂದರೆ ಇವನು ಯಾವ ವಿಷಯದ ಬಗ್ಗೆ ಅವನಿಗೆ ಬೇಜಾರಾಗುತ್ತೆ ಅಂತಂದರೆ ಕಟ್ಟಿಂಗ್ ಡೌನ್ ಫಾರ್ ಸಾರಿ ಕಟ್ಟಿಂಗ್ ಡೌನ್ ಟ್ರೀಸ್ ಇನ್ ದ ಫಾರೆಸ್ಟ್ ಅದೇ ಆಗುತ್ತೆ ಆಮೇಲೆ ಮತ್ತು ಅವನು ಮತ್ತು ಅವನು ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನೆ ಅಂದರೂ ಅದೇ ಆನ್ಸರ್ ಆಗುತ್ತೆ ಮತ್ತು ಏನು ವಿಷಯಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಬಾರ್ದ ಅಂದ್ರೂ ಅದೇ ಆಗುತ್ತೆ ಸೇಮ್ ಇಲ್ಲಿ ಏನಂದರೆ ಆಲ್ಮೋಸ್ಟ್ ಎಲ್ಲ ಇದೇ ಆನ್ಸರೇ ಬರೋದ್ರಿಂದ ಸುಮ್ಮನೆ ಯಾಕೆ ಸುಮ್ಮನೆ ರಿಪೀಟ್ ರಿಪೀಟ್ ಅನ್ಸುತ್ತೆ ಮತ್ತು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಕ್ವಶನನ್ನು ಬಿಟ್ಟಿದ್ದೀನಿ ಬಟ್ ನೀವೆಲ್ಲ ಕ್ವೆಶನ್ ಆ್ಯಂಡ್ ಆನ್ಸರನ್ನು ಏನು ಮಾಡಿ ಪ್ರ್ಯಾಕ್ಟೀಸ್ ಮಾಡಿ ಹ್ಞೂ ಮತ್ತು ನಾನು ಇದದ್ದು ನೋಟ್ಸ್ ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ ನೋಟ್ಸ್ ಎಲ್ಲ ಕೆಲವರು ಬರೀತಾ ಇಲ್ಲ ನೋಡಿ ನೀಟಾಗಿ ಬರ್ಕೊಳ್ಳಿ ಬರೆದ್ಬಿಟ್ಟು ಸುಮ್ಮನೆ ಇರೋದಲ್ಲ ಅದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಮೀಟ್ ಮಾಡೋಣ ಟೇಕ್ ಕೇರ್ ಬ ಬಾಯ್